ಅರ್ಜೆಂಟ್ಗೆ ಏನಂದ್ರೆ ವಿಶೇಷ ಇವತ್ತು ನಾನು ನೋಡಿದ್ದೆ ಇವತ್ತು ಟಿವಿಯಲ್ಲಿ ನಿನ್ನೆ ಮೊನ್ನೆ ನೋಡಿದ್ದೆ ನಾನು ಸುಮ್ಮನೆ ಇರ್ತೀನಲ್ಲ ಅವಾಗ ಟಿವಿಯಲ್ಲಿ ನೋಡ್ತಾ ನಿಮ್ಗೆ ಕಷ್ಟ ಆಗಿದೆ ಅಂತ ನನ್ಗೆ ಗೊತ್ತಾಯ್ತು. ಅವಾಗ ನಾನು ಅಪ್ಪಂಗೆ ಹೇಳಿದೆ, ಅಪ್ಪ ಅವ್ರಿಗೆ ಕಷ್ಟ ಆಗಿದೆ ಅಲ್ಲ ನನಗೆ, ನಾನು ಹೋಗಿ ಸಹಾಯ ಮಾಡ್ತೀನಿ ಅಂತ ಹೇಳಿದೆ. ಅಪ್ಪ ಅಪ್ಪ ಕರ್ಕೊಂಬಂದ್ರು ನನ್ನ, ಪಾಪ ನಿಮ್ಗೆ ತುಂಬಾ ಕಷ್ಟ ಆಗಿದೆ ಅಂತ ನಾನು ಟಿವಿಯಲ್ಲಿ ನೋಡಿದೆ, ಅದಕ್ಕೆ ನಾನು ನಿಮ್ಗೆ ಏನಾದ್ರೂ ಒಂದು ಖುಷಿಯಾಗಿರ್ಲಿ ಅಂತ ಹೇಳಿ ನಾನು ಏನಾದ್ರೂ ಒಂದು ಏನಾದ್ರೂ ಹಂಗೆ ಏನಾದ್ರೂ ಬಿಸ್ಕೆಟ್ ಬ್ರೆಡ್ ತಮ್ಮ ಮಕ್ಕಳಿಗೆ ಏನಾದ್ರೂ ಬ್ಯಾಗ್ ಈ ತರ ಎಲ್ಲ ನಾನು ತಮ್ಮಿದ್ದೀನಿ. ನೀವು ಖುಷಿಯಾಗಿರಿ, ನೀವು ಖುಷಿಯಾಗಿರಿ, ನಮಗೂ ಒಂಥರ ಆಗುತ್ತೆ, ನೀವು ಹೆದರಬೇಡಿ, ಧೈರ್ಯವಾಗಿರಿ. ಇವ್ ನನಗ್ ಬೇಕು ನಿನಗ್ ಬೇಕು ಅಂತ ಜಗಳ ಮಾಡ್ಕೋಬೇಡಿ ಪ್ಲೀಸ್. ಅವ್ರಿಗೆ ಕೊಡ್ತೀನಿ ನಾನು. ನಾವು ಕೊಪ್ಪಳದಿಂದ ಬಂದಿದ್ದೀವಿ, ದೇಸಿ ಕ್ಲಬ್ ಅಂತ ಹೇಳಿ ನಮ್ದು, ಆ ಕ್ಲಬ್ ಇಂದ ಬಂದಿದ್ದೀವಿ. ಯಾವ ಐಟಮ್ಸ್ ತಂದಿದ್ದು ತಗೋಕ್ ಹೋಗ್ಬೇಡ್ರಿ, ಯಾಕಂದ್ರೆ ಎಲ್ಲರಿಗೂ ತಲುಪಬೇಕಿದೆ. ನಾವು ಅಷ್ಟು ದೂರದಿಂದ ಬಂದಿರೋದು ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ, ಹಿಂಗಾಗಿ ಯಾರು ಮಿಸ್ ಯೂಸ್ ಮಾಡ್ಕೋಬಾರ್ದಂತ ನಮ್ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಂತೀನಿ. ಯಾಕಂದ್ರೆ ಒಬ್ರಿಗೆ ತಲುಪಿಬಿಟ್ರೆ ಇನ್ನೊಂದ್ ದಿನ ನಿಮಗೂ ಅದು ದೇವ್ರು ಕೊಡ್ತಾನ, ನೀವು ಹಂಚಿ ತಿಂದ್ರೆ ನಿಮ್ಗೆ ಇನ್ನೊಂದು ದಿನ ದೇವ್ರು ತಾನಾಗಿ ಕೊಡ್ತಾನಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಇದನ್ನ ನಾನ್ ತಮ್ಮಂದಿಲ್ಲ, ನಮ್ಮ ಅಭಿಮಾನಿಗಳ ಸಂಘ ಬಂದಿದೆ. ಅವರು ನಾನು ಈಗ ಎಲ್ಲಿಂದ ಬಂದಂದ್ರೆ ಗಜೇಂದ್ರ ಗಡ ಅಲ್ಲೆಲ್ಲ ಆಡಿ ನಾನು ದುಡ್ಡು ತಮ್ಮಂದು ಇದನ್ನ ಮಾಡಿ ಅದನ್ನ ಮಾಡಿ ನಾನು ಹಾಕೊಂತ ಬಂದು ಇಲ್ಲಿಗೆ ಬಂದಿದ್ದೀನಿ ನಿಮ್ಗೆ ಸಹಾಯ ಮಾಡಕ್ಕೆ. ದೇಸಿ ಮಹಿಳಾ ಸಂಘದವರು ಅವರು ನನಗೆ ತುಂಬಾ ಸಹಾಯ ಮಾಡಿದ್ರು, ನಿಮಗೂ ಮಾಡ್ತಾರ ಅವರು. ಅಲ್ಲೇ ಇಲ್ಲೊಂದು ಗಾಡಿ ಐತಿ, ಇದ್ರೊಳಗ ಸಣ್ಣ ಮಕ್ಳು ಮತ್ತೆ ನಿಮಗೆ ಏನಾದ್ರು ಒಂದು ಬಿಸ್ಕೆಟ್ ತಿನ್ನೋದು ಅದೆಲ್ಲ ಇಲ್ಲಿದೆ. ಟೂತ್ಪೇಸ್ಟ್ ಏನಾದ್ರು ನಿಮ್ಗೆ ಯಾವ್ದಾದ್ರು ವಸ್ತು, ಒಂದ್ ಮನುಷ್ಯನ್ಗೆ ಯಾವ್ದಾದ್ರು ವಸ್ತು ಸೇರ್ತಾವೆ ಅವನ್ ತಮ್ಮಲ್ಲಿ. ಎಲ್ಲರಿಗೂ ನಮಸ್ಕಾರ ಅಭಿಮಾನಿ ತಂದೆ ತಾಯಿಗಳೇ, ನಾನು ನಿಮ್ಮ ಕನ್ನಡ ಕೋಗಿಲೆ ಅರ್ಜೆಂಟ್ಗೆ. ಏನಂದ್ರೆ ವಿಶೇಷ ಇವತ್ತು ನಾನು ಹೇಳಿದ್ದೆ ನಿಮ್ಗೆ, ಇಡೀ ಉತ್ತರ ಕರ್ನಾಟಕಕ್ಕೆ ತುಂಬಾ ಕಷ್ಟ ಆಗಿದೆ. ಅದಕ್ಕೆ ನಾ ಏನ್ ಹೇಳ್ತೀನಿ ಅಂದ್ರೆ, ಇವಾಗ ವಿಷಯ ಪಾಪ ಅವ್ರಿಗೆ ಇಡೀ ಉತ್ತರ ಕರ್ನಾಟಕಕ್ಕೆ ತುಂಬಾ ಕಷ್ಟ ಆಗಿದೆ. ನಾನು ಅವ್ರ ಮುಂದೆ ಹೋಗಿ ಅವ್ರಿಗೆ ಸಹಾಯ ಮಾಡಕತ್ತಿದ್ದೀನಿ. ನೀವು ನನ್ ಜೊತೆ ಬರ್ಬೇಕಂದ್ರೆ, ಅಲ್ಲಿಗೆ ಹೋಗ್ಬೇಕಂದ್ರೆ ನಿಮ್ಗೂ ಆಸೆ ಐತಂದ್ರೆ ನನ್ ಜೊತೆ ಬರ್ರಿ, ನಾನು ಟ್ರ್ಯಾಕ್ ಮಾಡಿದೀನಿ. ಮತ್ತೆ ನಾನೊಬ್ನ ಆಗಲ್ರಿ, ನಾನೊಬ್ನ ಬರಲ್ರಿ, ನಮ್ಮ ಅಭಿಮಾನಿಗಳ ಸಂಘ ಐತಲ್ರಿ ಅದನ್ನೂ ಬರ್ತೈತ್ರಿ. ನಾನು ಟ್ರ್ಯಾಕ್ಸ್ ಎಲ್ಲಿ ಬರ್ಬೇಕಂತ ಹೇಳ್ತೀನಿ ನೋಡ್ರಿ. ಯಲಬುರ್ಗದ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಬಸ್ ಸ್ಟ್ಯಾಂಡ್ ತಲೆ ಬನ್ನಿ, ಬಸ್ ಅಲ್ಲಿ ಬನ್ನಿ. ಮತ್ತೆ ಬೈಕು ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಆಗುತ್ತೆ ಎಲ್ಲಿದೆ ಬಸ್ ಸ್ಟ್ಯಾಂಡು ಆ ಕಡೆ ಹೋಗಿ ಮತ್ತಿದು ತಿರುಗಾಡಿ ಅದಕ್ಕೆ ಆಗತ್ತಲ್ಲ. ನೀವು ತಮ್ಮನ್ನ ಏನಾದ್ರು ಅಂಗಿ ಬಟ್ಟಿ ಹಾಸ್ಗಿ ಏನಾದ್ರು ಒಂದು, ಮತ್ತೆ ಅವ್ರಿಗೆ ಬಿಸ್ಕಿಟು ಊಟ ಏನಾದ್ರು ಒಂಥರ ಏನೋ ಅವ್ರಿಗೆ ಊಟ ಮಾಡಕ್ಕೆ ಸ್ವಲ್ಪ ಮಲ್ಕೊಳಕ್ಕೆ ಅವ್ರಿಗೆ ಖುಷಿಯಾಗಿರ್ಲಿ. ಅವ್ರು ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೇಕು ಹೇಳಿ ನಿಮಗ್ ಗೊತ್ತಾಗಲ್ಲ. ಅಲ್ಲಿ ಇಲ್ಲಿ ಟಿವಿಯಲ್ಲಿ ಬರೇ ಇದು ಸುಮ್ನೆ ತೋರಿಸ್ತಾರೆ, ಅಲ್ಲಿ ಹೋಗಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ಅದಕ್ಕೆ